ತನಕ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಆ ವೆಲಾಸಿಟಿ ಸಾಕಾಗುದಿಲ್ಲ. ವೆಲಾಸಿಟಿನ ಜಾಸ್ತಿ ಮಾಡಬೇಕು ಅಂದ್ರೆ ಮತ್ತೆ ಭೂಮಿಯನ್ನು ಸುತ್ತಾ ಸುತ್ತಾ ಪ್ರತಿ ಸತಿ ನಾವು ಭೂಮಿಯ ಹತ್ತಿರ ಬಂದಾಗ ಅದರಲ್ಲಿ ನೋದಕಗಳನ್ನ ಉರಿಸಿ ಅಂದ್ರೆ ಪ್ರಸ್ತರ ಫೈರ್ ಮಾಡಿ ಆ ಉಷ್ಣಾಂಶ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ನಾವು ಅದನ್ನ ಏನ್ ಮಾಡಿದ್ವಿ, 100 ಕಿಲೋಮೀಟರ್ ಇಂದ ಮತ್ತೆ 500 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ಅಲ್ಲಿ ಸುತ್ತಲಿಕ್ಕೆ ಮಾಡಿದ್ವಿ. ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಇಂದ ನಮಗೆ ಅದರಲ್ಲಿರೋ ಕೆಮಿಕಲ್ ಕಂಪೋಸಿಷನ್, ಅದರಲ್ಲಿ ಚಂದ್ರನ ಚಂದ್ರನ ಮೇಲೆ ಮೆಗ್ನೀಸಿಯಂ ಇದೆ, ಕ್ಯಾಲ್ಸಿಯಂ ಇದೆ, ಸಲ್ಫರ್ ಇದೆ. ಇದು ಚಂದ್ರನಿಂದ 100 ಕಿಲೋಮೀಟರ್ ಎತ್ತರದಲ್ಲಿ 25 ಸೆಂಟಿಮೀಟರ್ ರೆಸಲ್ಯೂಷನ್ ಕೊಡುವಂತಹ ಏಕಮಾತ್ರ ಏನು ಕ್ಯಾಮರಾ ಅಂದ್ರೆ ಇದು ಓಡಿಚಾರಿಸಿ ಚಂದ್ರನ 3ರಲ್ಲಿ ಯಾವುದನ್ನು ನಾವು ಹಾಕಲಿಲ್ಲ. ಯಾಕೆಂದ್ರೆ ಈ ಎಲ್ಲ ಉಪಕರಣಗಳು ಅತ್ಯಂತ ನಾಜೂಕಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತಿಗೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ಅದು ಕಲೆ ಹಾಕ್ತಾ ಇದೆ. ಚಂದ್ರಯಾನ 2ರ ವಿಕ್ರಮ್ ಹೇಗೆ ಸಾಫ್ಟ್ ಲ್ಯಾಂಡಿಂಗ್ ಆಗ್ಲಿಲ್ಲ ಅನ್ನೋದನ್ನ ಅವತ್ತಿನ ದಿನದಿಂದನೇ ಎಲ್ಲ ರೀತಿಯ ಇದು ಟೆಲಿಮೆಟ್ರಿಯನ್ನ ಕಲೆಕ್ಟ್ ಮಾಡಿ 4 ದಿನಗಳ ಕಾಲ ಪ್ರಯಾಣ ಮಾಡಿ 5ನೇ ತಾರೀಕು ಆಗಸ್ಟ್ 5ನೇ ತಾರೀಕು ನಾವು ಚಂದ್ರನ ತಲುಪ್ತೀವಿ. ಚಂದ್ರನ ತಲುಪಿದಲ್ಲಿ ಅಲ್ಲೂ ಕೂಡ ಚಂದ್ರನ ಹತ್ತಿರದಲ್ಲಿ ಹೋದಾಗ ಭೂಮಿಯ ಸುತ್ತ ಸುತ್ತುವಾಗ ಯಾವ ರೀತಿಯ ಅದು ಟೆಂಪರೇಚರ್ ಮಾನಿಟರ್ ಮಾಡಬೇಕು, ಚಂದ್ರಲೋಕಕ್ಕೆ ಹೋದಾಗ ಯಾವ ರೀತಿಯ ಟೆಂಪರೇಚರ್ ಮಾಡಬೇಕು, ಪ್ರತಿ ಅಂದ್ರೆ ಥರ್ಮಲ್ ಕಂಟ್ರೋಲ್ ಆಗ್ಬೇಕು. ನ್ಯಾವಿಗೇಷನ್ ಗೈಡೆನ್ಸ್ ಕಂಟ್ರೋಲ್ ಸಿಸ್ಟಮ್ ಇದೆಯಲ್ಲ, ಆ ಕಂಟ್ರೋಲ್ ಸಿಸ್ಟಮ್ ಏನ್ ಮಾಡುತ್ತೆ, ಪ್ರತಿ ಕ್ಷಣನೂ ಹೇಳುತ್ತೆ ಈ ವಿಕ್ರಮ್ಗೆ ಯಾವ ನನಗೆ ಎಷ್ಟು ಟ್ರಸ್ಟ್ ಬೇಕು. ಆಪರೇಷನ್ ಮಾಡಲಿಲ್ಲ ಅಲ್ಲಿ ಇರೋದು ಶೇಪ್ ಅಂತಿದೆಯಲ್ಲ, ದಿಸ್ ಇಸ್ ಸ್ಪೆಕ್ಟ್ರಾ ಪೊಲಾರಿಟಿ ಹ್ಯಾಬಿಟಬಲ್ ಪ್ಲಾನೆಟ್ ಆಗುತ್ತೆ. ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಇದೆ. ಥರ್ಮಾಮೀಟರ್ ನ ಏನ್ ಮಾಡಿದ್ವಿ, ಚಂದ್ರನ ನೆಲವನ್ನ ಕೊಡ್ಕೊಂಡು ಅದು ಸುಮಾರು 12 ಸೆಂಟಿಮೀಟರ್ ಕೆಳಗಡೆ ಹೋಗುತ್ತೆ. 12 ಸೆಂಟಿಮೀಟರ್ ಎತ್ತರದಲ್ಲಿ ಸುಮಾರು 10 ಸೆನ್ಸರ್ಗಳನ್ನ ಇಟ್ಟಿದ್ವಿ ಬೇರೆ 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 ಜಾಗದಲ್ಲಿ. ಚಂದ್ರಯಾನ 1, ಚಂದ್ರಯಾನ 2ರಲ್ಲಿ ಲ್ಯಾಂಡರ್ ಮತ್ತೆ ಇದು ಆರ್ಬಿಟರ್ ಅಂತ ಹೇಳ್ತೀವಿ, ಇದು ಲ್ಯಾಂಡರ್ ಅನ್ನೋದು. ಇದು ಒಂದು ಕಾಂಪೋಸಿಟ್ ಮಾಡ್ಯೂಲ್. ನಾವು ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಸುಮಾರು 100 ಕಿಲೋಮೀಟರ್ ಎತ್ತರದ ತನಕ ಹೋಗುವ ತನಕ ಇದು ಕಾಂಪೋಸಿಟ್ ಮಾಡ್ಯೂಲ್ ಅಲ್ಲೇ ಇರುತ್ತೆ. ಅದಾದ ಮೇಲೆ ಇವೆರಡು ಬೇರೆ ಬೇರೆ ಆಗೋಗುತ್ತೆ. ಇದು ಲ್ಯಾಂಡರ್ ಒಂದು ವಿಡಿಯೋ ಪ್ರಕ್ರಿಯೆ, ಇದು ಮತ್ತೆ ಚಂದ್ರನನ್ನೇ ಹಾಗೆ ಸುತ್ತಾನೆ ಇರುತ್ತೆ. ಅಲ್ಲಿಂದ ಹೊರಗೆ ಬರುವಂತದ್ದು ರೋವರ್. ಇದು ಇದು ನಾನು ಹಿಂದೆ ನಾನು ಇದನ್ನ ಹೇಳ್ತಾ ಇದ್ದಿದ್ದು 2008ರಲ್ಲಿ ಈ ಇದು ಉಡಾವಣಾ ವಾಹನದಿಂದ ನಮಗೆ ಕೊಟ್ಟಂತಹ ಒಂದು ಕಕ್ಷೆ ಅಂದ್ರೆ ಸುಮಾರು 30,000 ಕಿಲೋಮೀಟರ್ ತನಕ ಮಾತ್ರ. ಸೊ ಅದು ಅಷ್ಟು ಕಕ್ಷೆ ನಮಗೆ ಚಂದ್ರನ ತನಕ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಆ ವೆಲಾಸಿಟಿ ಸಾಕಾಗುದಿಲ್ಲ. ವೆಲಾಸಿಟಿನ ಜಾಸ್ತಿ ಮಾಡಬೇಕು ಅಂದ್ರೆ ಮತ್ತೆ ಭೂಮಿಯನ್ನ ಸುತ್ತಾ ಪ್ರತಿ ಸತಿ ನಾವು ಭೂಮಿಯ ಹತ್ತಿರ ಬಂದಾಗ ಅದರಲ್ಲಿ ನೋದಕಗಳನ್ನ ಉರಿಸಿ ಅಂದ್ರೆ ಥ್ರಸ್ಟರ್ನ ಫೈರ್ ಮಾಡಿ ಆ ವೆಲಾಸಿಟಿಯನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಜಾಸ್ತಿ ಮಾಡಿ ಕೊನೆಗೆ ಚಂದ್ರನ ಕಡೆಗೆ ಅದು ಚಿಮ್ಮತ್ತೆ. ಚಿಮ್ಮಿ ಸುಮಾರು 4.5 ದಿನಗಳ ಕಾಲ ಚಂದ್ರನನ್ನ ಪ್ರಯಾಣ ಮಾಡಿ ಚಂದ್ರನ ಕಡೆಗೆ ಇದು ಭೂಮಿಯಿಂದ ಹೊರಟ ಕ್ಷಣ ಚಂದ್ರ ಇಲ್ಲಿದ್ದಾನೆ. ನಮ್ಮ ಚಂದ್ರಯಾನ 1 ಇಲ್ಲಿದೆ. 4.5 ದಿನಗಳ ಕಾಲ ಇದು ಪ್ರಯಾಣ ಮಾಡುವಾಗ ಈ ಚಂದ್ರ ಈ ಜಾಗಕ್ಕೆ ಬಂದಿರ್ತಾನೆ. ಹಾಗೆ ಇಲ್ಲಿ ಅದು ಮತ್ತೆ ಸುತ್ತಾ ಇರುತ್ತೆ. ಇದರಲ್ಲಿ ನಮಗೆ ಆದಂತಹ ಒಂದು ಅನುಭವ ಅಂದ್ರೆ ಥರ್ಮಲ್ ಡಿಸೈನ್. ಆ ಥರ್ಮಲ್ ಡಿಸೈನ್ ಅಂದ್ರೆ ಥರ್ಮಲ್ ಮಾಡೆಲ್ ನಮ್ಗೆ ಗೊತ್ತಿರಬೇಕು. ಭೂಮಿಯ ಉಷ್ಣತೆ ಹೇಗಿದೆ, ಚಂದ್ರನ ಇಡೀ ವರ್ಷದ ಉಷ್ಣತೆ ಹೇಗೆ ವೇರಿಯಾಗುತ್ತೆ, ಅದಕ್ಕೆ ತಕ್ಕಂತಹ ಒಂದು ಡಿಸೈನ್ ಇರಬೇಕು. ನಾವು ಮಾಡಿದಂತಹ ಡಿಸೈನ್ ನಮಗೆ ಸಿಕ್ಕಂತಹ ಮಾಡೆಲ್ ಅಲ್ಲಿ ನಾವು ಮಾಡಿದ್ದು 100 ಕಿಲೋಮೀಟರ್ ಎತ್ತರದಲ್ಲಿ ನಾವು 1-2 ವರ್ಷಗಳ ಕಾಲ ಅಲ್ಲಿ ಇರೋ ಹಾಗೆ. ಆದ್ರೆ ಆ ಉಷ್ಣಾಂಶ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ನಾವು ಅದನ್ನ ಏನ್ ಮಾಡಿದ್ವಿ, 100 ಕಿಲೋಮೀಟರ್ ಇಂದ ಮತ್ತೆ 200 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ಅಲ್ಲಿ ಸುತ್ತಲಿಕ್ಕೆ ಮಾಡಿದ್ವಿ. ಅಂದ್ರೆ ಆ ಥರ್ಮಲ್ ಮಾಡೆಲ್ ಅಷ್ಟು ಪರ್ಫೆಕ್ಟ್ ಮಾಡೆಲ್ ನಮ್ಮಲ್ಲಿ ಇರ್ಲಿಲ್ಲ ಅವಾಗ. ಅದು ಚಂದ್ರಯಾನ 2ರಲ್ಲಿ ಆರ್ಬಿಟರ್ ಮತ್ತೆ ಲ್ಯಾಂಡರ್ ಎರಡು ಕಾಂಪೋಸಿಟ್ ಮಾಡೆಲ್ ಅಲ್ಲಿ ಬಂದಂತೆ. ಇದರಲ್ಲಿ ಸಾಕಷ್ಟು ವೈಜ್ಞಾನಿಕ ಪೇಲೋಡ್ಗಳು ಅಂತ ಹೇಳ್ತೀವಿ, ವೈಜ್ಞಾನಿಕ ಉಪಕರಣಗಳನ್ನ ಪೇಲೋಡ್ ಅಂತ ಹೇಳ್ತೀವಿ. ಅದು ಇಡೀ ಉಪಗ್ರಹನ ಡಿಸೈನ್ ಮಾಡ್ಲಿಕ್ಕೆ ಇದೇ ಮೂಲ ಕಾರಣ. ಯಾವ್ಯಾವ ರೀತಿಯ ಉಪಗ್ರಹ ಯಾವ್ಯಾವ ರೀತಿಯ ಪೇಲೋಡ್ಗಳಿದೆ ಅದು ಹೇಗೆ ಕೆಲಸ ಮಾಡಬೇಕು, ಯಾವ್ಯಾವ ಆನ್ ಆಗ್ಬೇಕು, ಯಾವ ಎತ್ತರದಲ್ಲಿ ಅದು ನೋಡಬೇಕು, ಯಾವ ದಿಕ್ಕಿನಲ್ಲಿ ನೋಡಬೇಕು, ಈ ಎಲ್ಲ ಕಂಡೀಷನ್ ಮೇಲೆ ಈ ಉಪಗ್ರಹವನ್ನು ನಾವು ಡಿಸೈನ್ ಮಾಡ್ತೀವಿ.
ಹಾಗೆ ಇದರಲ್ಲಿ ಸುಮಾರು 7 ಇದು ವೈಜ್ಞಾನಿಕ ಉಪಕರಣಗಳಿದೆ. ಅದರಲ್ಲಿ ಒಂದೊಂದನ್ನು ಒಂದೊಂದು ರೀತಿಯ ವೈಜ್ಞಾನಿಕ ಇದು ದತ್ತಾಂಶವನ್ನು ನಮಗೆ ಕೊಟ್ಟಿದೆ. TMC ಅಂದ್ರೆ ಟೆರೈನ್ ಮಾಡಲಿಂಗ್ ಕ್ಯಾಮ್ರಾ. ಇಡೀ ಚಂದ್ರಲೋಕದ ಒಂದು ಇದನ್ನೇ ಟೋಪೋಲಜಿ ಟೋಪೋಗ್ರಫಿ ಅಂತ ಹೇಳ್ತೀವಿ, ಟೋಪೋಗ್ರಫಿ ಮ್ಯಾಪಿಂಗ್ ಅನ್ನ ಅದು ಮಾಡಿದೆ. ಇದು ಏನು ಕ್ಲಾಸ್ ಅನ್ನೋದು ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಇಂದ ನಮಗೆ ಅದರಲ್ಲಿರೋ ಕೆಮಿಕಲ್ ಕಂಪೋಸಿಷನ್, ಅದರಲ್ಲಿ ಚಂದ್ರನ ಮೇಲೆ ಮೆಗ್ನೀಸಿಯಂ ಇದೆ, ಕ್ಯಾಲ್ಸಿಯಂ ಇದೆ, ಸಲ್ಫರ್ ಇದೆ, ಈ ಎಲ್ಲ ಅಂಶಗಳು ಈ ಕ್ಲಾಸ್ ಅನ್ನೋ ಒಂದು ಇದು ಇನ್ಸ್ಟ್ರೂಮೆಂಟ್ ಇಂದ ಬಂದಿದೆ. ಇದು ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್, ಆ ಎಕ್ಸ್ರೇ ಎಮಿಟೆಡ್ ಇದು ಇನ್ಸ್ಟ್ರೂಮೆಂಟ್ ಇದೆ. ಅದು ಸೂರ್ಯನ ಏನು ಆಕ್ಟಿವಿಟಿಗಳು ಚಂದ್ರನ ಮೇಲೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋ ಒಂದು ದತ್ತಾಂಶವನ್ನ ಅದು ಸೆರೆ ಹಿಡಿತಾ ಇದೆ. OHRC ಅನ್ನೋದು ವೆರಿ ಹೈ ರೆಸಲ್ಯೂಷನ್ ಕ್ಯಾಮ್ರಾ. ಇವತ್ತು ಇಡೀ ವಿಶ್ವದಲ್ಲಿ ಅತಿ ಸೂಕ್ಷ್ಮವಾದ ಕ್ಯಾಮ್ರಾ ಚಂದ್ರನ ಮೇಲೆ ಇರೋದು ಅಂದ್ರೆ ಈ OHRC. ಎಲ್ಲ ದೇಶದವರನ್ನು ನೋಡಿದ್ರೆ OHRC ಸಬ್ಮೀಟರ್ ರೆಸಲ್ಯೂಷನ್ ಅಲ್ಲಿದೆ, ಅಂದ್ರೆ 25 cm ರೆಸಲ್ಯೂಷನ್ ಅಟ್ 100 km ಹೈಟ್. ಇದು ಚಂದ್ರದಿಂದ 100 km ಎತ್ತರದಲ್ಲಿ 25 cm ರೆಸಲ್ಯೂಷನ್ ಕೊಡುವಂತಹ ಏಕ ಮಾತ್ರ ಇದು ಏನು ಕ್ಯಾಮ್ರಾ ಅಂದ್ರೆ ಇದು OHRC. ನಮಗೆ ಚಂದ್ರನ ಎರಡು ಹಾರಿಸುವಾಗ ಈ ಒಂದು ಕ್ಯಾಮ್ರಾ ಇರಲಿಲ್ಲ. ನಾವು ಅಮೆರಿಕದವರ ಎಲಾಗೋ ಅನ್ನೋ ಒಂದು ಉಪಗ್ರಹದ ಕ್ಯಾಮ್ರಾ ಮೇಲೆ ಡಿಪೆಂಡ್ ಆಗಿದ್ವಿ. ಅದರ ರೆಸಲ್ಯೂಷನ್ ತುಂಬಾ ಪೂರ್ ಇರೋದ್ರಿಂದ ಅದು ಚಂದ್ರನ ಮೇಲೆ ಇರುವ ಕುಳಿಗಳು ಎಷ್ಟಿದೆ, ಏನು ಉಬ್ಬು ತಗ್ಗುಗಳು ಯಾವ ಇದರಲ್ಲಿದೆ ಅನ್ನೋ ಒಂದು ಸ್ಪಷ್ಟವಾದ ಚಿತ್ರಣ ನಮ್ಮಲ್ಲಿ ಇರಲಿಲ್ಲ. ಆದರೆ ಚಂದ್ರಯಾನ 3 ಬರುವಾಗ ಚಂದ್ರಯಾನ 2ರ ಈ ಎಲ್ಲ ಚಿತ್ರಣ ನಮಗೆ ತುಂಬಾ ಚೆನ್ನಾಗಿ ನಾವು ಅದನ್ನ ಮಾಡಿದ್ರಿಂದ ಅದು ಒಂದು ಅನುಕೂಲ ಆಯಿತು ಈ ಒಂದು ಕ್ಯಾಮ್ರಾ. ಅದೇ ರೀತಿ IRS ಅನ್ನೋದು ಏನು IR ಸ್ಪೆಕ್ಟ್ರೋಮೀಟರ್, IR ಇದರಲ್ಲಿ ಸ್ಪೆಕ್ಟ್ರಲ್ ಇರೋದ್ರ ಸ್ಪೆಕ್ಟ್ರೋಮೀಟರ್. ಇದು ಸಾರ್ ಅಂದ್ರೆ ಸಿಂಥೆಟಿಕ್ ಅಪರ್ಚರ್. ಇದು ಸಿಂಥೆಟಿಕ್ ಅಪರ್ಚರ್ ರೆಡಾರ್ ತಂತ್ರಜ್ಞಾನದಲ್ಲಿ ಕಂಡುಹಿಡಿಯುವಂತಹ ಒಂದು ಏನು ವೈಜ್ಞಾನಿಕ ಉಪಕರಣಗಳು. ಹಾಗೆ ಒಂದೊಂದೊಂದು ನೋಡ್ತಾ ಹೋದ್ರೆ ಇಷ್ಟು ಉಪಕರಣಗಳು ನಮ್ಮಲ್ಲಿ ಆರ್ಬಿಟ್ರಲ್ಲಿ ಇದೆ. ಆರ್ಬಿಟ್ರಲ್ಲೇ ಇಷ್ಟು ಇರೋದ್ರಿಂದ ಚಂದ್ರಯಾನ 3ರಲ್ಲಿ ಯಾವುದನ್ನು ನಾವು ಹಾಕಲಿಲ್ಲ. ಏಕೆಂದ್ರೆ ಈ ಎಲ್ಲ ಉಪಕರಣಗಳು ಅತ್ಯಂತ ನಾಜೂಕಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತಿಗೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ಅದು ಕಲೆ ಹಾಕ್ತಾ ಇದೆ. ಹಾಗಾಗಿ ಅದನ್ನ ಮತ್ತೆ ಇದನ್ನ ಹಾಕೋದ್ರ ಬದಲು ನಾವು ಬೇರೆ ಒಂದೇ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಅನ್ನ ಚಂದ್ರಯಾನ 3 ಇದರಲ್ಲಿ ಆರ್ಬಿಟ್ರಲ್ಲಿ ಹಾಕಿದೀವಿ. ಇನ್ನು ಎಲ್ಲ ಎಷ್ಟು ವೇಟ್ ಇದೆ ಆ ವೇಟ್ ಅನ್ನ ನಾವು ಅದರ ಇಂಧನಕ್ಕಾಗಿ ಉಪಯೋಗಿಸ್ಕೊಂಡ್ವಿ, ಹೆಚ್ಚಿನ ಇಂಧನವನ್ನ ಅದಕ್ಕೆ ತುಂಬಿದ್ವಿ. ಹಾಗಾಗಿ ನಾವು ಅದನ್ನ ಆರ್ಬಿಟರ್ ಅಂತ ಹೇಳಿಲ್ಲ, ಬರೀ ಪ್ರೊಪಲ್ಷನ್ ಮಾಡ್ಯೂಲ್ ಅನ್ನೋ ಹೆಸರಿನಲ್ಲಿ ಅದಕ್ಕೆ ಕರಿತೀವಿ. ಇದರಲ್ಲಿ ಲ್ಯಾಂಡರ್ ಅಲ್ಲಿ ಹೇಳ್ತೀನಿ, ಲ್ಯಾಂಡರ್ ಅಲ್ಲಿ 3 ವೈಜ್ಞಾನಿಕ ಉಪಕರಣಗಳಿದೆ. ಆ 3 ಹಾಗೆ ಉಳಿಸ್ಕೊಂಡ್ವಿ, ಏಕೆಂದ್ರೆ ಚಂದ್ರಯಾನ 2ರಲ್ಲಿ ನಾವು ಅದರ ಪ್ರಯೋಗಗಳನ್ನು ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಆ ವೈಜ್ಞಾನಿಕ ಉಪಕರಣಗಳು ಈಗ ಚಂದ್ರಯಾನ 3ರಲ್ಲಿ ಬಹಳ ಚೆನ್ನಾಗಿ ಆಯ್ತದು. ಒಂದು ಒಂದು ಏನು ಪ್ರೋಬ್, ಅದು ಸುಮಾರು 1 meter ಚಂದ್ರ ನಮ್ಮ ವಿಕ್ರಮ್ ಲ್ಯಾಂಡರ್ ಇಂದ 1 meter ದೂರದಲ್ಲಿ ಹೀಗೆ ಕೈ ಚಾಚಿ ಅದರಲ್ಲಿ ಯಾವ ರೀತಿ ಅಯೋನೋಸ್ಫಿಯರ್ ಇದೆ, ಪ್ಲಾಸ್ಮಾ ಡೆನ್ಸಿಟಿ ಹೇಗಿದೆ, ಇದರಲ್ಲಿ ಏನಾದ್ರು ಎನ್ವೈರನ್ಮೆಂಟ್ ಅಲ್ಲಿ ಅನ್ನೋ ಒಂದು ಅಂಶವನ್ನು ಕೊಡುತ್ತೆ. ಮತ್ತೊಂದು ಇದು ಇದೇ ರೀತಿ ಸ್ಪೆಕ್ಟ್ರೋಮೀಟರ್ ಇದೆ, ಥರ್ಮಲ್ ಇದು ಥರ್ಮೋಮೀಟರ್ ತರದ ಒಂದು ಇದಿದೆ, ಇದು ವೈಜ್ಞಾನಿಕ ಅಂಶ. ಅದು ಒಳ್ಳೆಯ ಒಳ್ಳೆಯ ಅಂಶಗಳನ್ನ ಕೊಡ್ತಾ ಇದೆ, ಅದನ್ನು ಮುಂದೆ ಬರ್ತಾ ಹೇಳ್ತಾ ಇದ್ದೀನಿ. ಹಾಗೆ ಚಂದ್ರಯಾನ 2 ಚಂದ್ರಲೋಕಕ್ಕೆ ಹೋಗೋ ತನಕ, ಚಂದ್ರನ ಕಕ್ಷೆ ಕೂರೋ ತನಕ ಬಹಳ ತುಂಬಾ ಚೆನ್ನಾಗಿ ಆಯ್ತು. ಅಲ್ಲಿ ಹೋಗಿ ಎರಡನ್ನೂ ಬೇರೆ ಆಗುತ್ತೆ. ಅದಾದ್ಮೇಲೆ ಆರ್ಬಿಟರ್ ಇವತ್ತು ಸುತ್ತಾ ಇದೆ ಅಂತ ಹೇಳಿದೆ. ಲ್ಯಾಂಡರ್ ಇಳಿಯುವಾಗ ಸುಮಾರು 30 km ಇಂದ ಇಳಿಯುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ಕೊಂಡಿದ್ದು.
ಸೊ ಸುಮಾರು 20 ನಿಮಿಷಗಳ ಕಾಲದ ಒಂದು ಪ್ರಕ್ರಿಯೆ ಅದು. ಕೊನೆಯ 350 ಮೀಟರ್ ಇದೆ ಅನ್ನುವಾಗ ನಮ್ಮ ಒಂದು ಕಂಟ್ರೋಲ್ ಇಂದ ಅದು ತಪ್ಪಿ ಹೋಗುತ್ತೆ. ಕೊನೆಗೆ ನಮ್ಗೆ ಗೊತ್ತಾಯ್ತು ಅದು ಜೋರಾಗಿ ಚಂದ್ರನ ಮೇಲೆ ಅಪ್ಪಳಿಸ್ತು, ಕಂಟ್ರೋಲ್ ಆಗಿ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಅಂತ. ಹಾಗಾಗಿ ನಮ್ಗೆ ಆ ಚಂದ್ರನ 2ರ ವಿಕ್ರಮ್ ಹೇಗೆ ಸಾಫ್ಟ್ ಲ್ಯಾಂಡಿಂಗ್ ಆಗ್ಲಿಲ್ಲ ಅನ್ನೋದನ್ನ ಅವತ್ತಿನ ದಿನದಿಂದನೇ ಎಲ್ಲ ರೀತಿಯ ಇದು ಟೆಲಿಮೆಟ್ರಿಯನ್ನ ಕಲೆಕ್ಟ್ ಮಾಡಿ ಅದನ್ನ ಆರ್ಕೈವ್ ಮಾಡಿ ಅದನ್ನ ಅನಲೈಸ್ ಮಾಡಿ ನಾವು ನಮ್ಮ ಇದಕ್ಕೆ ಆಫೀಸ್ಗೆ ಸಬ್ಮಿಟ್ ಮಾಡಿದ್ವಿ. ಅವರು ಒಂದು ನ್ಯಾಷನಲ್ ಲೆವೆಲ್ ಎಕ್ಸ್ಪರ್ಟ್ ಕಮಿಟಿಯನ್ನ ಮಾಡಿ ಆ ಇಡೀ ಇದಕ್ಕೆ ನಾವು ಕೊಟ್ಟಂತಹ ಎಲ್ಲ ಡೇಟಾವನ್ನ ಅವರು ನೋಡಿ ನಾವು ಹೇಳಲಿ ಎಲ್ಲೆಲ್ಲೆಲ್ಲೆಲ್ಲಿ ಏನನ್ನ ಇಂಪ್ರೂವ್ ಮಾಡಬಹುದು ಅಂತ ಅವರು ಅದನ್ನ ಮತ್ತೆ ಫಲಕೃಷವಾಗಿ ಒಂದು ರಿವ್ಯೂನ್ನ ಮಾಡಿ ಇನ್ನೂ ಸಾಕಷ್ಟು ಒಂದು ಅಡ್ವೈಸ್ ಅನ್ನ ಮಾಡ್ತಾರೆ ನಾವು ಎಲ್ಲೆಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಅದು ಮಾಡಿ ಸುಮಾರು 4 ವರ್ಷಗಳ ಕಾಲ ಆ ಅಧ್ಯಯನ ಮತ್ತೆ ಅದಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ತಗೊಂಡಿದ್ವಿ. 2019 ಸೆಪ್ಟೆಂಬರ್ ಅಲ್ಲಿ ಆಗಿದ್ದು ಈ ವರ್ಷ 23 ಜುಲೈ 14ರಂದು ಚಂದ್ರಯಾನ 3ರ ಉಡಾವಣೆ ಆಗುತ್ತೆ. ಚಂದ್ರಯಾನ 3ರಲ್ಲೂ ಕೂಡ ಇದೇ ರೀತಿ ಅದು ಕಾಂಪೋಸಿಟ್ ಮಾಡ್ಯೂಲ್ ಇದೆ, ಅದರಲ್ಲಿ ಆರ್ಬಿಟರ್ ಮತ್ತೆ ಲ್ಯಾಂಡರ್ ಇದೆ. ಆರ್ಬಿಟರ್ ಅದು ಇದನ್ನ ನಾನು ಬೇರೆ ಬೇರೆ ಫೇಸಸ್ ಅಲ್ಲಿ ನಾವು ಇದನ್ನ ಮಾಡ್ತಾ ಹೋಗ್ತೀವಿ, ಅದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡಿದ್ವಿ ಅಂತ. ಅದೇ ಅದರದ್ದು ಮೇನ್ ಆಬ್ಜೆಕ್ಟ್ ಚಂದ್ರಯಾನ 3ಕ್ಕೆ ಬಂದಾಗ ಅದರ ಆಬ್ಜೆಕ್ಟಿವ್ ಒಂದು ಸಾಫ್ಟ್ ಲ್ಯಾಂಡಿಂಗ್, ಸಾಫ್ಟ್ ಆಗಿ ನಾವು ಅನ್ಕೊಂಡಿದ್ದ ಜಾಗದಲ್ಲೇನೆ ಇಳಿಯುವುದು. ಸೊ ಒಂದು ಸುಸೂತ್ರವಾಗಿ ಹೇಗೆ ಇಳಿಬೇಕು ಅನ್ನೋ ತಂತ್ರಜ್ಞಾನವನ್ನ ನಾವು ಪ್ರದರ್ಶಿಸಬೇಕು. ಸೊ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್. ಮತ್ತೊಂದು ಅಲ್ಲಿಯ ಎಲ್ಲ ವೈಜ್ಞಾನಿಕ ಈಗ ಲ್ಯಾಂಡರಿಂದ ಮತ್ತೆ ರೋವರ್ ಇಂದ ನಮ್ಗೆ ಸಿಗ್ದಲೇ ಇರುವಂತಹ ಎಲ್ಲ ವೈಜ್ಞಾನಿಕ ಅಂಶಗಳನ್ನ ನಾವು ಅದರಲ್ಲಿ ತಗೋಬೇಕು. ಈ 2 ಮೇಜರ್ ಇದು ಏಮ್ ಆಗಿ ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡು ಮಾಡಿದಂತಹ ಒಂದು ಇದು. ಅದರಲ್ಲಿ ಮತ್ತೆ ನಾನು ಹೇಳಿದಾಗೆ ಪ್ರೊಪಲ್ಷನ್ ಮಾಡ್ಯೂಲ್ ಅವರ ಆರ್ಬಿಟ್ ಅನ್ನ ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ಕರೆದ್ವಿ. ಏನಂದ್ರೆ ಅದರಲ್ಲಿ ಯಾವುದೇ ರೀತಿಯ ವೈಜ್ಞಾನಿಕ ಪೇಲೋಡ್ ಗಳಿಲ್ಲ, ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್ಸ್ ಗಳಿಲ್ಲ, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಎಕ್ಸೆಪ್ಟ್ ಒಂದು ಏನು ಸ್ಪೆಕ್ಟ್ರೋಪೊಲಾರಿಮೀಟರ್ ಅಂತ ಹೇಳ್ತೇನೆ ಅದೇನು ಅಂತ. ಇದರಲ್ಲಿ 3 ಪೇಲೋಡ್ ಇದೆ, ಅದು ಹಾಗೆ ಚಂದ್ರಯಾನ 2ರಲ್ಲಿ ಏನಿತ್ತು ಹಾಗೆ ಇದೆ. ರೋವರ್ ಕೂಡ ಚಂದ್ರಯಾನ 2ರಲ್ಲಿ ಇದ್ದಂತಹ 2 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಗಳಿದೆ. ಇದು ಇಡೀ ಚಂದ್ರಯಾನ 3ರ ಒಂದು ಮಿಷನ್ ಪ್ರೊಫೈಲ್ ಅಥವಾ ಟ್ರಾಜೆಕ್ಟರಿ ಪ್ರೊಫೈಲ್ ಅಂತ ಹೇಳ್ಬೋದು. ಜುಲೈ 14 ನಾವು ಲಾಂಚ್ ಮಾಡಿದ್ದು, ಜುಲೈ 31ನೇ ರಾತ್ರಿ ಇದು ಭೂಮಿಯಿಂದ ಹೊರಟಿದ್ದು. ಹೊರಟು 4 ದಿನಗಳ ಕಾಲ ಪ್ರಯಾಣ ಮಾಡಿ 5ನೇ ತಾರೀಕು ಆಗಸ್ಟ್ 5ನೇ ತಾರೀಕು ನಾವು ಚಂದ್ರನ ತಲುಪ್ತೀವಿ. ಚಂದ್ರನ ತಲುಪಿದ್ರು ಅಲ್ಲೂ ಕೂಡ ಚಂದ್ರನ ಹತ್ತಿರದಲ್ಲಿ ಹೋದಾಗ ಅಲ್ಲಿ ಮತ್ತೆ ಫೈರ್ ಮಾಡ್ಬೇಕು. ಯಾಕೆಂದ್ರೆ ಆ ಡೈರೆಕ್ಷನ್ ಆಂಗಲ್ ಅಟ್ಯಾಕ್ ಅಂತ ಹೇಳ್ತೀವಿ, ನಾವು ಯಾವ ಆಂಗಲ್ ಇಂದ ಅದನ್ನ ಚಂದ್ರನ ಕಕ್ಷೆಗೆ ಅಟ್ಯಾಕ್ ಮಾಡ್ತೀವಿ ಆ ಜಾಗದಲ್ಲಿ ಇಲ್ಲಿ ಫೈರ್ ಮಾಡಿ ಅದರ ಇದನ್ನ ಏನು ಆಂಗಲ್ ಅನ್ನ ಚೇಂಜ್ ಮಾಡಿ ಅದು ಇದನ್ನ ಸುತ್ತುವ ಹಾಗೆ ಇಲ್ಲಿ ಸುತ್ತುವಾಗ ಅದು ದೂರಕ್ಕೆ ಬರುತ್ತೆ. ಯಾಕೆಂದ್ರೆ ಅದ್ರ ವೆಲಾಸಿಟಿ ಜಾಸ್ತಿ ಇರೋದ್ರಿಂದ ನಾವು ಸಡನ್ ಆಗಿ ಹತ್ರ ಹೋಗ್ಲಿಕ್ಕಾಗಲ್ಲ. ನೀವು ಗಾಡಿನ ಡ್ರೈವ್ ಮಾಡುವಾಗ ಹೈ ಸ್ಪೀಡ್ ಅಲ್ಲಿ ಹೋದಾಗ ಸಡನ್ ಕಟ್ ಮಾಡ್ಲಿಕ್ಕಾಗಲ್ಲ, ಏನ್ ಮಾಡ್ತೀರ ಲಾಂಗ್ ಕಟ್ ಮಾಡ್ತಿರಲ್ಲ. ಅದೇ ರೀತಿ ನಾವು ಇಲ್ಲಿ ಹೋಗುವಾಗ ಇಲ್ಲಿ ದೊಡ್ಡ ಒಂದು ಟರ್ನ್ ತಗೊಂಡು ಸುಮಾರು 18,000 ಕಿಲೋಮೀಟರ್ ದೂರದಲ್ಲಿ ಬರ್ತೀವಿ. ಮತ್ತೆ ಪ್ರತಿ ಸತಿ ವೆಲಾಸಿಟಿಯನ್ನ ರೆಡ್ಯೂಸ್ ಮಾಡ್ತಾ ಬರ್ತೀವಿ, ವೆಲಾಸಿಟಿ ವೇಗೋತ್ಕರ್ಷವನ್ನ ಕಡಿಮೆ ಮಾಡ್ಕೊಂಡು 150 ಕಿಲೋಮೀಟರ್ಗೆ ಬಂದ ಮೇಲೆ ಆರ್ಬಿಟರ್ ಮತ್ತೆ ಲ್ಯಾಂಡರ್ 2 ಬೇರೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಆರ್ಬಿಟರ್ ಅಲ್ಲೇ ಸುತ್ತತೆ, ಈ ಲ್ಯಾಂಡರ್ 100x130 ಕಿಲೋಮೀಟರ್ ಒಂದು ಕಕ್ಷೆಗೆ ತಗೊಂಡ್ಬಂದು 130 ಕಿಲೋಮೀಟರ್ ದಕ್ಷಿಣ ಧ್ರುವಕ್ಕೆ ಬಂದಾಗ ಇಳಿಯುವ ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ. ಇದು ಆ ಇಡೀ ಒಂದು ಚಂದ್ರಯಾನ 3ರ ಇಡೀ ಓವರಾಲ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳಿದ್ವಿ. ಇದು GSLV ನಮ್ಮ ಉಡಾವಣಾ ವಾಹನ ಕೊಟ್ಟಂತಹ ಒಂದು ಆರ್ಬಿಟ್. ಇದು 170 ಕಿಲೋಮೀಟರ್ ಈ ಹತ್ತಿರದಲ್ಲಿ, 36,400 ಕಿಲೋಮೀಟರ್ ಈ ಅಪೋಜಿ. ಮತ್ತೆ ಅದರ ಆಂಗಲ್ ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ ಏಕೆ ಈ ಆಂಗಲ್ ಬೇಕು ಅಂತ. ಆಂಗಲ್ 21.4, ಇನ್ಕ್ಲಿನೇಷನ್ 21.14 ಡಿಗ್ರಿ ಇನ್ಕ್ಲಿನೇಷನ್ ಅಲ್ಲಿರುತ್ತೆ. ಇದು ಪೊಸಿಷನ್ UOP ಅಂತ, ಯಾವ ಪೊಸಿಷನ್ ಅಲ್ಲಿ ನಾವು ಅದನ್ನ ಎಕ್ಸಿಟ್ ಮಾಡ್ತೀವಿ ಹೇಳುದು. KG ಹೇಳ ನಾವು ಆಗ್ಲೇ ಹೇಳಿದಾಗೆ
3.9 ಟನ್ ಸುಮಾರು 4 ಟನ್ನಿನ ಭಾರವನ್ನ ಹೊತ್ತೊಯ್ದಂತಹ ಉಡಾವಣಾ ವಾಹನ ಇದು. ಅದರಲ್ಲಿ ಲ್ಯಾಂಡರ್ ಮಾಡ್ಯೂಲ್ ಸುಮಾರು 1,750 ಕೆಜಿ, ಪ್ರೊಪಲ್ಷನ್ ಮಾಡ್ಯೂಲ್ ಬಂದು 2,150 ಕೆಜಿ ಇರುವಂತಹ ಒಂದು ಪ್ರೊಪಲ್ಷನ್ ಮಾಡ್ಯೂಲ್, ಬಂದು 26 ಕೆಜಿ 27 ಕೆಜಿ ಇರುವಂತಹ. ಇದರಲ್ಲಿ ಸ್ಪೆಸಿಫಿಕೇಶನ್ ಪ್ರೊಪಲ್ಷನ್ ಮಾಡ್ಯೂಲ್ ಇದ್ದಿದ್ರಲ್ಲಿ ನಾನು ಹೇಳಿದಾಗೆ ಸಿಂಪ್ಲಿಫೈಡ್ ವರ್ಷನ್ ಆಫ್ ಚಂದ್ರಯಾನ್ 2 ಅಂತ ಹೇಳ್ಬೋದು. ಇದರಲ್ಲಿ ಪ್ರೊಪಲ್ಷನ್ ಇದೆ 440 ನ್ಯೂಟನ್ ಥ್ರಸ್ಟರ್ ಇರುವಂತಹ ಒಂದೇ ಒಂದು ನೋದಕ ಇದೆ. ಅದರ ಜೊತೆಗೆ 22 ನ್ಯೂಟನ್ ಅದು ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡ್ಲಿಕ್ಕೆ 22 ನ್ಯೂಟನ್ ಇಂದ 8 ಥ್ರಸ್ಟರ್ಗಳು ಅದರಲ್ಲಿ ಇರುತ್ತೆ. ಪವರ್ ಇದೆ, ಪವರ್ ಅಂದ್ರೆ ಸೋಲಾರ್ ಪ್ಯಾನಲ್ಸ್ ಇದೆ, ಜೊತೆಗೆ ಬ್ಯಾಟ್ರಿ ಬಂದು ಲಿಥಿಯಂ ಅಯಾನ್, ನಿಮ್ಮ ಮೊಬೈಲ್ ಬ್ಯಾಟ್ರಿ ಕೂಡ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ ಅಲ್ವಾ. ನಾವು ಯೂಸ್ ಮಾಡೋದು ಲಿಥಿಯಂ ಅಯಾನ್ ಬ್ಯಾಟ್ರಿನೇ, ಬಟ್ ಹೈಯರ್ ಕೆಪಾಸಿಟಿ ಇದು. ಅದೇ ನಾವು RTG ಅನ್ನ ಯೂಸ್ ಮಾಡಿದ್ರೆ ಅಂದ್ರೆ ನ್ಯೂಕ್ಲಿಯರ್ ಏನು ಥರ್ಮಲ್ ರಿಯಾಕ್ಟರ್ ಗಳನ್ನು ನಾವು ಬಳಸಿದ್ದಿದ್ರೆ 14 ದಿನವನ್ನ 4 ವರ್ಷಗಳ ಕಾಲ ಚಂದ್ರನ ಮೇಲೆ ಬಳಸಬಹುದು. ಆದ್ರೆ ನಮಗಿನ್ನು ಆ ಒಂದು ಲೈಸೆನ್ಸ್ ಇಲ್ಲ. ಭಾರತದಲ್ಲಿ ನಾವು ನ್ಯೂಕ್ಲಿಯರ್ ಪವರ್ RTG ಅನ್ನು ಬಳಸುವಂತಹ ಇದು ಇಲ್ದಲೇ ಇರೋದ್ರಿಂದ, ಪರ್ಮಿಷನ್ ಇಲ್ದಲೇ ಇರೋದ್ರಿಂದ ನಾವು ನಮ್ಮ ಈ ಪವರ್ ಅನ್ನ ಲಿಥಿಯಂ ಅಯಾನ್ ಬ್ಯಾಟರಿಗೆ ಸೀಮಿತಗೊಳಿಸಬೇಕಾಯ್ತು. ಹಾಗಾಗಿ ಇಲ್ಲಿ ಪವರ್ ಲಿಥಿಯಂ ಅಯಾನ್ ಇದೆ. RF ಅಂದ್ರೆ ಕಮ್ಯುನಿಕೇಶನ್ ಬಂದು ಎಸ್ ಬ್ಯಾಂಡ್ ಸಿಗ್ನಲ್ ಅಲ್ಲಿ ಕಮ್ಯುನಿಕೇಶನ್ ಅನ್ನು ಮಾಡ್ತಾ ಇದೀವಿ. ಥರ್ಮಲ್ ಎಲ್ಲವೂ ಪ್ಯಾಸಿವ್ ಥರ್ಮಲ್ ಇದೆ, ಅಂದ್ರೆ ಚಂದ್ರಲೋಕದ ಭೂಮಿಯ ಸುತ್ತ ಸುತ್ತುವಾಗ ಯಾವ ರೀತಿಯ ಟೆಂಪರೇಚರ್ ಮಾನಿಟರ್ ಮಾಡಬೇಕು, ಚಂದ್ರಲೋಕಕ್ಕೆ ಹೋದಾಗ ಯಾವ ರೀತಿಯ ಟೆಂಪರೇಚರ್ ಮಾಡಬೇಕು, ಪ್ರತಿ ಅಂದ್ರೆ ಥರ್ಮಲ್ ಕಂಟ್ರೋಲ್ ಆಗ್ಬೇಕು. 18,000 ಕಿಲೋಮೀಟರ್ ನಲ್ಲಿ ಇದ್ದಾಗ ಹೇಗೆ, 100 ಕಿಲೋಮೀಟರ್ ಎತ್ತರದಲ್ಲಿ ಇದ್ದಾಗ ಹೇಗೆ, ಯಾಕೆಂದ್ರೆ ನಮ್ಗೆ ಚಂದ್ರಯಾನ 1 ರಲ್ಲಿ ಆ ಅನುಭವ ಇತ್ತು. ನಾವು 100 ಕಿಲೋಮೀಟರ್ ಎತ್ತರ ಹೋದಾಗ ಪ್ರತಿಯೊಂದು ಇದನ್ನು ಸ್ಟಾರ್ ಸೆನ್ಸರ್ ಆಗಲಿ ರಿಯಾಕ್ಷನ್ ಆಗಲಿ ಎಲ್ಲವೂ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಟೆಂಪರೇಚರ್ ಕಂಟ್ರೋಲ್ ಮಾಡೋಕ್ಕಾಗದಲ್ಲಿ ನಾವೇನ್ ಮಾಡಿದ್ವಿ, 200 ಕಿಲೋಮೀಟರ್ ಎತ್ತರದಲ್ಲಿ ಸುಸ್ಕ್ರಿಪ್ಷನ್ ಮಾಡಿದ್ವಿ. ಯಾಕೆಂದ್ರೆ ಅಷ್ಟು ರೇಡಿಯೇಷನ್ಸ್ ಇದೆ. ಅದು ನಮ್ಮ ಈ ಇದರಲ್ಲಿ ಸಿಕ್ಕಿದೆ, ಅದು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಆ ಒಂದು ದೊಡ್ಡ ಉಪಗ್ರಹ ಎಷ್ಟು ದೊಡ್ಡದಿದೆ, ಅದರಲ್ಲಿ ಒಂದೊಂದು ಮೂಲೆಯಲ್ಲಿ ಒಂದೊಂದು ಟೆಂಪರೇಚರ್ನ ಡಿಮ್ಯಾಂಡ್ ಮಾಡ್ತಾರೆ ಡಿಸೈನರ್ಗಳು. ಇವರು ಬ್ಯಾಟ್ರಿನವರು ಡಿಸೈನರ್ಸ್ ಹೇಳ್ತಾರೆ, ನನ್ನ ಬ್ಯಾಟ್ರಿ 10 ಡಿಗ್ರಿ ±2 ಡಿಗ್ರಿ ಅಷ್ಟೇ ನೀವು ಮೇಂಟೈನ್ ಮಾಡಬೇಕು. ಸ್ಟಾರ್ ಸೆನ್ಸರ್ ಅವ್ರು ಹೇಳ್ತಾರೆ 5 ಡಿಗ್ರಿ ±2 ಡಿಗ್ರಿ ಮೇಂಟೈನ್ ಮಾಡಿ ಅಂತಾರೆ. ಪೇಗಮ್ಸ್ ಅವ್ರು ಹೇಳ್ತಾರೆ 20 ಡಿಗ್ರಿ ±3 ಡಿಗ್ರಿ ಮೇಂಟೈನ್ ಮಾಡ್ಕೊಡಿ ಅಂತಾರೆ. ಹಾಗೆ ಒಂದೊಂದು ಕಾರ್ನರ್ ಅಲ್ಲಿ ಒಂದೊಂದು ಟೆಂಪರೇಚರ್ ನ ಮಾಡಬೇಕು ಅಂದ್ರೆ ಟೆಂಪರೇಚರ್ ಥರ್ಮಲ್ ಕಂಟ್ರೋಲ್ ಇಸ್ ಅ ವೆರಿ 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 ಕ್ರಿಟಿಕಲ್ ಡಿಸೈನ್ ಇಲ್ಲಿ. ಜೊತೆಗೆ ಸೆನ್ಸಾರ್ಗಳು, ಇಲ್ಲಿಯ ಸೆನ್ಸಾರ್ಗಳು ಒಂದು ಸೂರ್ಯನನ್ನ ಇದಾಗಿ ಇಟ್ಕೊಂಡು ಏನು ಅದನ್ನ ಏನಾಗಿ ಇಟ್ಕೊಂಡು ಮಾಡುವಂತಹ ಒಂದು ಸೆನ್ಸಾರ್ಗಳನ್ನ ನಾವು ಸನ್ ಸೆನ್ಸಾರ್ ಅಂತ ಹೇಳ್ತೀವಿ. ಸ್ಟಾರ್ ಅನ್ನ ನಕ್ಷತ್ರಗಳನ್ನ ಏನು ಅದರ ಇದನ್ನ ಇಟ್ಕೊಂಡು ಏನು ಬೇಸ್ ಆಗಿಟ್ಕೊಂಡು ನಮ್ಮ ಉಪಗ್ರಹ ಹೇಗಿದೆ ಯಾವ ರೀತಿಯಲ್ಲಿದೆ ಅಂತ ಹೇಳುವ ಒಂದು ಸೆನ್ಸಾರ್ಗಳನ್ನ ಸ್ಟಾರ್ ಸೆನ್ಸಾರ್ ಅಂತ ಹೇಳ್ತೀವಿ. ಸ್ಟಾರ್ ಸೆನ್ಸಾರ್ಗಳಿದೆ, ಜೊತೆಗೆ DTG ಅಂದ್ರೆ ಗೈರೋಸ್ಕೋಪ್ಸ್, ಡೈರೆಕ್ಟ್ ಎಲೆಕ್ಟ್ರಿಕ್ ಗೈರೋಸ್ಕೋಪ್ಸ್ ಇದೆ, ಎಕ್ಸ್ಪ್ಲೋರೋಮೀಟರ್ಸ್ ಇದೆ. ವೆರಿ ಸಿಂಪಲ್ ಡಿಸೈನ್ ಪ್ರೊಫೆಷನ್ ಮಾಡ್ಯೂಲ್ ಅಲ್ಲಿ. ಅದೇ ಲ್ಯಾಂಡರ್ ಮಾಡ್ಯೂಲ್ ಬಂದ್ರೆ ಈ ಒಂದೇ ಒಂದು 440 ನ್ಯೂಟನ್ ಥ್ರಸ್ಟರ್ ಏನಿತ್ತು, ಇಲ್ಲಿ 800 ನ್ಯೂಟನ್ ಥ್ರಸ್ಟರ್ 4 ನೋಲಕಗಳಿದೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇದು 800 ನ್ಯೂಟನ್ ಥ್ರಸ್ಟ್ ಕೊಡುವಂತಹ 4 ನೋಲಕಗಳಿದೆ, ಜೊತೆಗೆ ಪವರ್ ಸೇಮ್ ಸೋಲಾರ್ ಪ್ಯಾನಲ್ ಮತ್ತೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇಲ್ಲೂ ಕೂಡ ಇದೆ. ಇದರ ಜೊತೆಗೆ ಅಲ್ಲಿ 22 ನ್ಯೂಟನ್ ಇದ್ರೆ ಇಲ್ಲಿ 58 ನ್ಯೂಟನ್ನಿನ 8 ಥ್ರಸ್ಟರ್ಗಳು ಅದರ ಆಟಿಟ್ಯೂಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಈ ಆರ್ಬಿಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಆರ್ಬಿಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾವು 800 ನ್ಯೂಟನ್ ಅನ್ನ ಬಳಸಿದ್ರೆ ಈ ಸಣ್ಣ ಸಣ್ಣ ಥ್ರಸ್ಟರ್ಗಳು ಅದು 58 ನ್ಯೂಟನ್ ಅದರ ಆಟಿಟ್ಯೂಡ್ ಅನ್ನು ಕೂಡ ಆ ಓರಿಯೆಂಟೇಶನ್ ಅನ್ನು ಕೂಡ ನಾವು ಪ್ರತಿ ಕ್ಷಣನೂ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ 58 ನ್ಯೂಟನ್ ಇನ್ನ ಥ್ರಸ್ಟರ್ ಅನ್ನು ನಾವು ಅಳವಡಿಸಿದ್ವಿ. ಜೊತೆಗೆ 4 ರಿಯಾಕ್ಷನ್ ವೀಲ್ ಇದೆ. ಈಗ ನಿಮ್ಮ ಹುಗ್ರಿ ತರ ರಿಯಾಕ್ಷನ್ ವೀಲ್ಗಳು ಸಣ್ಣ ಮಟ್ಟದ ಒಂದು ಆಟಿಟ್ಯೂಡ್ ಅನ್ನ ಕಂಟ್ರೋಲ್ ಮಾಡುವಾಗ ಸುಮಾರು 3,000 4,000 RPM ಅಲ್ಲಿ
3000 RPM 4000 RPM ಅನ್ನೋದು ಸುತ್ತಾ ಇರುತ್ತೆ. ಹಾಗೆ ಸುತ್ತಿ ಇಡೀ ಸ್ಯಾಟಲೈಟ್ ಅನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ ರಿಯಾಕ್ಷನ್ ವೀಲ್ಸ್ ಅಂತ ಹೇಳ್ತೇವೆ. ಕಮ್ಯುನಿಕೇಶನ್ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ, ಏಕೆಂದ್ರೆ ಇದು ನಮ್ಮ ಜೊತೆನು ಅಂದ್ರೆ ಭೂಮಿಯಲ್ಲಿರುವ ಆಂಟೆನಾಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ರೋವರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಅದು ಏನಾದ್ರು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಭೂಮಿಯ ಜೊತೆ ಯಾವ್ದು ಫಾರ್ ಸೈಡ್ ಆಫ್ ದ ಮೂನ್ ಅಂತ ಹೇಳಿದ್ವಿ, ಅಂದ್ರೆ ನಿಮ್ಗೆ ಗೊತ್ತು ನಾವು ಯಾವತ್ತು ನೋಡೋದು ಭೂಮಿಯ ಚಂದ್ರನ ಒಂದು ಮುಖ ಮಾತ್ರ. ಅದು ಸುತ್ತುವ ಅದು ಹೇಗೆ ಸುತ್ತತ್ತೆ ಅಂದ್ರೆ ಭೂಮಿಯನ್ನ ಯಾವಾಗ್ಲೂ ಒಂದೇ ಮುಖ ಮಾತ್ರ ನಮ್ಗೆ ಕಾಣುತ್ತೆ, ಇನ್ನೊಂದು ಮುಖ ನಮ್ಗೆ ಯಾವಾಗ್ಲೂ ಕಾಣಿಸೋದಿಲ್ಲ. ಅದಕ್ಕೆ ನಾವು ಭೂಮಿಯ ಕಡೆ ಇರೋ ಮುಖವನ್ನ ಏನೋ ನಿಯರ್ ಸೈಡ್ ಆಫ್ ದ ಮೂನ್ ಅಂತ ಹೇಳ್ತೀವಿ, ಆ ಕಡೆಗೆ ಫಾರ್ ಸೈಡ್ ಆಫ್ ದ ಮೂನ್ ಅಂತ ಹೇಳ್ತೀವಿ. ಹಾಗೆ ಏನಾದ್ರು ಈ ಕಡೆ ನಾವು ಇಳಿಯುವುದನ್ನು ನಮ್ಮ ಕಡೆ ಇರುವ ಇದರಲ್ಲೇ ಇಳಿಯೋಕೆ ಪ್ಲಾನ್ ಮಾಡಿರುತ್ತೆ, ಯಾಕೆಂದ್ರೆ ಕಮ್ಯುನಿಕೇಟ್ ಆಗ್ಬೇಕು. ಬೈ ಚಾನ್ಸ್ ಏನೋ ಒಂದು ತೊಂದರೆ ಆಗಿ ಅದು ಫಾರ್ ಸೈಡ್ ಅಲ್ಲಿ ಇಳಿದ್ರೆ, ಹಾಗಾಗಿ ನಮ್ಗೆ ನಮ್ಮ ಗ್ರೌಂಡ್ ಆಂಟೆನ ಅಂತ ನಾವು ಯಾವತ್ತರಿಗೆ ಸಿಗ್ನಲೇ ಕಳಿಸ್ಲಿಕ್ಕಾಗಲ್ಲ, ಯಾವುದೇ ಕಮಾಂಡ್ ಕಳಿಸ್ಲಿಕ್ಕಾಗಲ್ಲ. ಅದಕ್ಕೆ ಅದು ಚಂದ್ರಯಾನ 2 ಈಗಾಗಲೇ ಸುತ್ತಾ ಇದೆ, ಅದರ ಜೊತೆ ಕಮ್ಯುನಿಕೇಟ್ ಮಾಡಿ ಅದು ಇಳಿದಂತಹ ಲ್ಯಾಂಡರ್ ಮೇಲೆ ಹೋದಾಗ ಆ ಸಿಗ್ನಲ್ ಅನ್ನ ತಗೊಂಡು ನಮಗೆ ಕಳಿಸಿ, ಭೂಮಿಗೆ ಕಳಿಸಿ, ನಾವು ಕೊಟ್ಟಂತಹ ಕಮಾಂಡ್ ಚಂದ್ರಯಾನ 2 ರಿಸೀವ್ ಮಾಡಿ ಅದು ಲ್ಯಾಂಡರ್ ಮೇಲೆ ಹೋದಾಗ ಅದು ಕಮ್ಯುನಿಕೇಟ್ ಮಾಡಕ್ಕೆ ಒಂದು ಇದನ್ನ ಇಟ್ಕೊಂಡಿದ್ವಿ. ಕಮ್ಯುನಿಕೇಶನ್ ಜೊತೆಗೆ ನಾನು ಹೇಳಿದಂಗೆ ರೋವರ್ ಜೊತೆನೂ ಅದು ಕಮ್ಯುನಿಕೇಟ್ ಮಾಡಬೇಕು. ನಮಗೆ ಬಂದ್ರೆ ನಮಗೆ ಅಂತ ನಾನು ಯಾವಾಗಲೂ ಹೇಳೋದು, ಯಾಕೆಂದ್ರೆ ಭೂಮಿ ನಾವು ಕೊಡುವಂತಹ ಒಂದು ಕಮಾಂಡ್ ಆಗಿರೋದ್ರಿಂದ, ನಾವು ಟೆಲಿಮೆಟ್ರಿ ರಿಸೀವ್ ಮಾಡೋದ್ರಿಂದ ಭೂಮಿಯ ಆಂಟೆನ ಡೈರೆಕ್ಟ್ ಆಗಿ ರೋವರ್ ಜೊತೆ ಕಮ್ಯುನಿಕೇಟ್ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲ. ನಾವು ಯಾವಾಗ್ಲೂ ವಿಕ್ರಮ್ ಜೊತೆನೆ ವಿಕ್ರಮ್ ಲ್ಯಾಂಡರ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಆ ವಿಕ್ರಮ್ ಲ್ಯಾಂಡರ್ನ ರೋವರ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಅದು ನಾವು ಕೊಟ್ಟಂತಹ ಕಮಾಂಡ್ ಅದು ಕಳಿಸುತ್ತೆ. ಹಾಗಾಗಿ ಅದಕ್ಕೆ ಇದು ಸ್ವಲ್ಪ ಕ್ಲಿಷ್ಟವಾದ ಅಥವಾ ಕಾಂಪ್ಲಿಕೇಟೆಡ್ ಕಮ್ಯುನಿಕೇಶನ್ ಡಿಸೈನ್ ಅಂತ ಹೇಳ್ಬೋದು. ಇವೆಲ್ಲವನ್ನು ಎಸ್ಬ್ಯಾಂಡ್ ಫ್ರೀಕ್ವೆನ್ಸಿನಲ್ಲೇ ಮಾಡ್ತೀವಿ. ಎಕ್ಸ್ಬ್ಯಾಂಡ್ ಅದರಲ್ಲಿರೋ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಡೇಟಾ ಯಾವಾಗಲೂ ಜಾಸ್ತಿ ಇರುತ್ತೆ, ನಮ್ಮ ಟೆಲಿಮೆಟ್ರಿ ಡೇಟಾ ತುಂಬಾ ಕಡಿಮೆ ಇರೋದ್ರಿಂದ ಬರೀ ಇಡೀ ಉಪಗ್ರಹದ ಒಂದು ಹೆಲ್ತ್ ಏನಿದೆ ಆ ಡೇಟಾವನ್ನ ಟೆಲಿಮೆಟ್ರಿ ಡೇಟಾ ಅಂತ ಹೇಳ್ತೀವಿ. ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳನ್ನ ಬರುವಂತಹ ಡೇಟಾವನ್ನ ಸೈನ್ಸ್ ಡೇಟಾ, ಅದಕ್ಕೆ ಜಾಸ್ತಿ ಡೇಟಾ ರೇಟ್ ಇರೋದ್ರಿಂದ ಅದನ್ನ ಎಕ್ಸ್ಬ್ಯಾಂಡ್ ಫ್ರೀಕ್ವೆನ್ಸಿಯಲ್ಲಿ ಡಂಪ್ ಮಾಡ್ತಾ ಇದ್ವಿ. ಹಾಗಾಗಿ ಎಕ್ಸ್ಬ್ಯಾಂಡ್ ಏನು ಫ್ರೀಕ್ವೆನ್ಸಿ ಇರುವಂತಹ ಒಂದು ರಿಸೀವರ್ ಮತ್ತೆ ಟ್ರಾನ್ಸ್ಮಿಟರ್ ಕೂಡ ಅದರಲ್ಲಿ ಇದೆ. ಜೊತೆಗೆ ಇದರಲ್ಲಿ ಸೆನ್ಸಾರ್ಗಳು ಸಾಕಷ್ಟು ಇದೆ. ಎಲ್ಲ ಸೆನ್ಸಾರ್ಗಳು ಇಳಿಯುವ ಪ್ರಕ್ರಿಯೆಗಾಗಿ ಮಾತ್ರ, ಸುತ್ತುವಾಗ ಪ್ರೊಪಲ್ಷನ್ ಮಾಡ್ಯೂಲ್ ಏನಿತ್ತು ಆ ಸೆನ್ಸಾರ್ಗಳು ಮಾತ್ರ ಸಾಕು. ಆದರೆ ಇಳಿಯುವಾಗ ಯಾಕೆಂದ್ರೆ ಈಗ ನಾವು ಮಂಗಳದ ಮೇಲೆ ಇಳಿಯೋದು ಈಸಿ, ಚಂದ್ರನ ಮೇಲೆ ಇಳಿಯೋದು ತುಂಬಾ ಕಷ್ಟ. ಏನಂತಂದ್ರೆ ಮಂಗಳದಲ್ಲಿ ವಾತಾವರಣ, ಭೂಮಿಯಲ್ಲಿ ಹೇಗೆ ವಾತಾವರಣ ಇದೆ ಮಂಗಳದಲ್ಲಿ ಕಡಿಮೆ ಇದ್ರೂ ಕೂಡ ಸ್ವಲ್ಪ ವಾತಾವರಣ ಇರೋದ್ರಿಂದ ಅದರಲ್ಲಿ ಪ್ಯಾರಾಚೂಟ್ ಅನ್ನೋ ಒಂದು ವ್ಯವಸ್ಥೆಯನ್ನ ನಾವು ಮಾಡಬಹುದು. ಇಲ್ಲಿ ಆ ವ್ಯವಸ್ಥೆ ಇದೆ, ಯಾಕಂದ್ರೆ ಇಲ್ಲಿ ವಾತಾವರಣನೇ ಇಲ್ಲ ಚಂದ್ರನ ಮೇಲೆ, ಹಾಗಾಗಿ ಅಲ್ಲಿ ಪ್ಯಾರಾಚೂಟ್ ಆಗಿ ಬೇರೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಲಿಕ್ಕಾಗಲ್ಲ. ಈ ಥ್ರಸ್ಟರ್ಸ್ ಇಂದನೇ ಇಡೀ ವೆಲಾಸಿಟಿಯನ್ನ ಕಂಟ್ರೋಲ್ ಮಾಡ್ತಾ ಬರಬೇಕು. ಹಾಗಾಗಿ ಹೈ ಏನೋ ಕೆಪಾಸಿಟಿ ಥ್ರಸ್ಟರ್ ಗಳನ್ನು ನಾವು ಬಳಸಬೇಕಾಗುತ್ತೆ. ಅದಕ್ಕೆ ಆ ಥ್ರಸ್ಟರ್ ನಾನು 800 ನ್ಯೂಟನ್ ಥ್ರಸ್ಟರ್ 4 ಥ್ರಸ್ಟರ್ ಫೈರ್ ಮಾಡ್ತಾ ಇದೆ ಅಂದ್ರೆ ಅಷ್ಟು ಶಕ್ತಿ ಅದು ಉಳಿಯುವಾಗ ಇರುವಾಗ ಪ್ರತಿ ಕ್ಷಣನೂ ಅದು ಆಲ್ಟಿಮೀಟರ್ 2-3 ರೀತಿಯ ಆಲ್ಟಿಮೀಟರ್ ಬರಬೇಕು. ಆಲ್ಟಿಮೀಟರ್ ಅಂದ್ರೆ ಹೈಟ್ ಅನ್ನು ಮೆಷರ್ ಮಾಡ್ಲಿಕ್ಕೆ, ಅದು ಯಾವ ಎತ್ತರದಲ್ಲಿದೆ, ಪ್ರತಿ ಕ್ಷಣನೂ ಯಾವ ಎತ್ತರದಲ್ಲಿದೆ ಅಂತ ಹೇಳಬೇಕು. ಇನ್ನೊಂದು ಯಾವ ವೆಲಾಸಿಟಿಯಲ್ಲಿದೆ, ವರ್ಟಿಕಲ್ ವೆಲಾಸಿಟಿ ಮತ್ತೆ ಹಾರಿಜಾಂಟಲ್ ವೆಲಾಸಿಟಿ ಎರಡು ಕೇಳಬೇಕು. ಎಷ್ಟು ಕೆಳಗೆ ಬರ್ತಾ ಇದೆ, ಎಷ್ಟು ಮುಂದೆ ಹೋಗ್ತಾ ಇದೆ, ಎರಡನ್ನೂ ಅದು ಕೇಳ್ತಾ ಹೋಗ್ಬೇಕು. ಹಾಗಾಗಿ ಬೇರೆ ಬೇರೆ ರೀತಿಯ ವೆಲಾಸಿಟಿ ಮೀಟರ್ ಇರಬೇಕು. ಆಮೇಲೆ ಡಾಪ್ಲರ್ ವೆಲಾಸಿಟಿ ಮೀಟರ್, ಕಾಪಾಡ್ ವೆಲಾಸಿಟಿ ಮೀಟರ್ ಅಂತ ನಾನು ಮುಂದೆ ಹೇಳ್ತೇನೆ ಅದನ್ನ. ಹಾಗೆ ಸಾಕಷ್ಟು ಆಮೇಲೆ ಇದು ಹಜಾರ್ಡ್ ಡಿಟೆಕ್ಷನ್ ಕ್ಯಾಮರಾ, ಅಂದ್ರೆ ಯಾವುದೇ ರೀತಿಯ ಒಂದು ಹಜಾರ್ಡ್ ಅಂದ್ರೆ ಭೂಮಿಯಲ್ಲಿ ಇಳಿಯುವಾಗ ಸಮತಟ್ಟಾಗಿದೆಯೋ ಇಲ್ವೋ ಆ ಮೇಲ್ಮೈ ಅಂತ ನೋಡ್ಲಿಕ್ಕಾಗಿ ಕೆಲವು ಕ್ಯಾಮರಾಗಳಿದೆ. ಇದು ಅದನ್ನ ಹಜಾರ್ಡ್ ಡಿಟೆಕ್ಷನ್ ಕ್ಯಾಮರಾ ಅಂತ ಹೇಳ್ತೇವೆ. ಜೊತೆಗೆ ಸ್ಟಾಟ್ ಸೆನ್ಸಾರ್, ಇನ್ಕ್ಲಿನೋಮೀಟರ್ ಅಂದ್ರೆ ಅದು ಯಾವ ಓರೆ ಆಗಿದೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಇನ್ಕ್ಲಿನೋಮೀಟರ್ ಬೇಕು. ಆಮೇಲೆ ಟಚ್ ಡೌನ್ ಸೆನ್ಸರ್, ಅದು ಭೂಮಿಯ ನೆಲದ ಮೇಲೆ ಏನು ಚಂದ್ರನ ನೆಲದ ಮೇಲೆ ಇಳಿದ ತಕ್ಷಣ ಅದು ನೆಲವನ್ನು ಮುಟ್ಟಿತು ಅಂತ ಹೇಳಲಿಕ್ಕೆ ನಮ್ಗೆ
ನಾಲ್ಕು ಕಾಲಗಳಲ್ಲಿ ಟಚ್ ಡೌನ್ ಸೆನ್ಸಾರ್ಸ್ ಇದೆ, ಅದು ಹೇಳಿದಾಗ್ಲೇನೆ ಆ ಥ್ರಸ್ಟರ್ ಗಳು ಸ್ವಿಚ್ ಆಫ್ ಆಗ್ಬೇಕು. ಹಾಗಾಗಿ ಅದು ಒಂದು ರೀತಿಯ ಸೆನ್ಸಾರ್ ಗಳು. ಹಾಗೆ ಸಾಕಷ್ಟು ಸೆನ್ಸಾರ್ ಗಳಿದೆ. ಡಿಪ್ಲಾಯ್ಮೆಂಟ್ ಮೆಕ್ಯಾನಿಸಮ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಈಗ ಸೋಲಾರ್ ಪ್ಯಾನಲ್ ಬಿಚ್ಕೋಬೇಕು, ಬಿಚ್ಕೊಳ್ಳುವಂತ ಒಂದು ಕೆಲಸ ಇದೆಯಲ್ಲ, ಆ ಮೆಕ್ಯಾನಿಸಮ್ ಗಳನ್ನು ಕೂಡ ಅದು ಒಂದು ಕ್ಲಿಷ್ಟವಾದ ಒಂದು ಮೆಕ್ಯಾನಿಸಮ್ ಗಳು. ಇದರಲ್ಲಿ ಆ ತರದ ಸಾಕಷ್ಟು ಡಿಪ್ಲಾಯ್ಮೆಂಟ್ ಮೆಕ್ಯಾನಿಸಮ್ ಗಳನ್ನು ನಾವು ಅಳವಡಿಸ್ಕೊಂಡಿದೀವಿ. ಥರ್ಮಲ್ ಇಲ್ಲೂ ಕೂಡ ಪ್ಯಾಸಿವ್ ಥರ್ಮಲ್ ಏನೇ, ಯಾವುದೇ ರೀತಿ ಆಕ್ಟಿವ್ ಥರ್ಮಲ್ ಇಲ್ಲೂ ಬಳಸಿಲ್ಲ. ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅಂದ್ರೆ ಲ್ಯಾಂಡಿಂಗ್ ಸೈಟ್ ಅನ್ನ ನಾವು ಆನ್ಬೋರ್ಡ್ ಅಲ್ಲಿ ಲೋಡ್ ಮಾಡಿದೀವಿ. ಲ್ಯಾಂಡಿಂಗ್ ಸೈಟ್ ಅಂದ್ರೆ ಮೊದಲೇ ನಾವು ಎಲ್ಲಿ ಇಳಿತೀವಿ ಅನ್ನುವ ಒಂದು ಜಾಗನ ನಾವು ಮೊದಲೇ ಗೊತ್ತಿರಬೇಕು, ನಾವು ಯಾವ ಜಾಗದಲ್ಲಿ ಇಳಿತೀವಿ ಅಂತ. ಆ ಜಾಗದ ಚಿತ್ರಣವನ್ನ ಚಂದ್ರಯಾನ ಎರಡರಲ್ಲಿ ನಮ್ಗೆ ಏನ್ ಹೇಳಿದೆ ಓ ಎಚ್ ಆರ್ ಸಿ ಅಂದ್ರೆ ವೆರಿ ಹೈ ರೆಸಲ್ಯೂಷನ್ ಕ್ಯಾಮ್ರಾ, ಆ ಕ್ಯಾಮ್ರಾದಿಂದ ಆ ಇಡೀ ಚಿತ್ರಣವನ್ನ ತಗೊಂಡು ಅದರಲ್ಲಿ 3D ಮ್ಯಾಪ್ ಮತ್ತೆ ಡೆಮ್ ಅಂತ ಅಂದ್ರೆ ಡಿಜಿಟಲ್ ಎಲಿವೇಷನ್ ಮಾಡ್ಯೂಲ್ ಅಂತ ಹೇಳಿ ಆ ಮಾಡ್ಯೂಲ್ ಅನ್ನು ಮಾಡಿ ಆ ಇಡೀ ಚಿತ್ರಣವನ್ನ ಚಂದ್ರಯಾನ 3ರ ವಿಕ್ರಮ್ ಅಲ್ಲಿ ನಾವು ಮುಂದೆ ಅಪ್ಲೋಡ್ ಮಾಡಿದ್ವಿ. ಅದು ಏಕೆ ಅದು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರತಿ ಕ್ಷಣವೂ ಅದು ಹೇಳೋದು ಈಗ ಎಲ್ಲಿದ್ದೀವಿ ಎಲ್ಲಿದ್ದೀವಿ ಅಂತ. ಅದು ಒಂದು ಇದೆ. ಇದಕ್ಕಾಗಿ ನಾವು ಮಾಡಿದಂತಹ ಕೀ ಟೆಕ್ನಾಲಜಿಗಳು, ನಾನು ಹೇಳಿದಾಗೆ ಈ ಎಲ್ಲ ಸೆನ್ಸಾರ್ಗಳು ಚಂದ್ರಯಾನ ವಿಕ್ರಮ್ಗಾಗಿ ಮಾಡಿದಂತಹ ಟೆಕ್ನಾಲಜಿಗಳು. ಇಷ್ಟು ವರ್ಷ ನಮ್ಮಲ್ಲಿ ಇರಲಿಲ್ಲ ಈ ಟೆಕ್ನಾಲಜಿ. ಲ್ಯಾಂಡರ್ ಹಾರಿಜಾಂಟಲ್ ವೆಲಾಸಿಟಿ, ನಾವು ಇಳಿಯಕ್ಕೆ ಶುರುವಾದಾಗ ಇಳಿಯುವಷ್ಟಕ್ಕೆ ಸುಮಾರು 745 ಕಿಲೋಮೀಟರ್ ಮುಂದೆ ಹೋಗಿದ್ವಿ. ನಾವು ಈ ಜಾಗದಲ್ಲಿ ಇಳಿತೀವಿ ಅಂತ ಶುರು ಮಾಡಿದ್ದು ಸುಮಾರು 30 ಕಿಲೋಮೀಟರ್ ಎತ್ತರದಲ್ಲಿದ್ದಾಗ, 30 ಕಿಲೋಮೀಟರ್ ಕೆಳಗಡೆ ಅದ ನೆಲಕ್ಕೆ ಟಚ್ ಆಗುವಷ್ಟಕ್ಕೆ ಸುಮಾರು 745 ಕಿಲೋಮೀಟರ್ ಮುಂದೆ ಹೋಗಿದ್ವಿ. ಅಂದ್ರೆ ಹಾರಿಜಾಂಟಲ್ ಆಗಿ ಅದು ಎಷ್ಟು ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ ಅಂತ ಕಂಡುಹಿಡಿಯಲಿಕ್ಕಾಗಿ ವೆಲಾಸಿಟಿ ಮೀಟರ್ ಇದು ನಾನು ನಿಮ್ಗೆ ಹೇಳಿದ್ದು 800 ನ್ಯೂಟನ್ ಥ್ರಸ್ಟರ್ಸ್ ಅನ್ನ ಏಕಕಾಲದಲ್ಲಿ ಅಷ್ಟು ಎಲ್ಲವೂ ಊರಿಸ್ಬಿಟ್ರೆ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ಅದಕ್ಕೆ ಇದ್ದಂತಹ ಒಂದು ಕಂಟ್ರೋಲ್ ಸಿಸ್ಟಮ್, ನ್ಯಾವಿಗೇಷನ್ ಗೈಡೆನ್ಸ್ ಕಂಟ್ರೋಲ್ ಸಿಸ್ಟಮ್ ಇದೆಯಲ್ಲ, ಆ ಕಂಟ್ರೋಲ್ ಸಿಸ್ಟಮ್ ಏನ್ ಮಾಡುತ್ತೆ, ಪ್ರತಿ ಕ್ಷಣನೂ ಹೇಳುತ್ತೆ ಈ ವಿಕ್ರಮ್ಗೆ ಯಾವ ನನಗೆ ಎಷ್ಟು ಥ್ರಸ್ಟ್ ಬೇಕು, ಎಷ್ಟು ಏನು ನ್ಯೂಟನ್ 800 ನ್ಯೂಟನ್ ಥ್ರಸ್ಟ್ ಅಂತ ಎಷ್ಟು ಥ್ರಸ್ಟ್ ಅದು ಡೆವಲಪ್ ಆಗಬೇಕು ಅಂತ. ಹಾಗಾಗಿ ಅದು 360 ನ್ಯೂಟನ್ ಅಂತ ಅದನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಈಗ ನನಗೆ ಬರೀ 360 ನ್ಯೂಟನ್ ಬೇಕು ಅಥವಾ 600 800 ಬೇಕು, ಅದು ಯಾವ ಎತ್ತರದಲ್ಲಿದೆ ಯಾವ ಆಂಗಲ್ ಇದೆ ಅನ್ನೋದ್ರ ಮೇಲೆ ಆ ಗೈಡೆನ್ಸ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳುತ್ತೆ. ಅದಕ್ಕೆ ತಕ್ಕಂಗೆ ಇಟ್ಕೊಳ್ಬೇಕು. ಯಾವ ಥ್ರಸ್ಟರ್ ಅಲ್ಲೂ ಆ ಕಂಟ್ರೋಲ್ ಅಬಿಲಿಟಿ ಇರೋದಿಲ್ಲ. ಹಾಗಾಗಿ ಇದನ್ನ ನಾವು ಥ್ರಸ್ಟರ್ಸ್ ಅಂತ ಹೇಳಲ್ಲ, ಇಂಜಿನ್ ಅಂತಾನೆ ಹೇಳ್ತೇವೆ. ಥ್ರೋಟಲ್ ಅಬಿಲ್ ಇಂಜಿನ್, ನೀವು ನಲ್ಲಿನ ಜೋರ ತಿರ್ಗಿಸಕ್ಕೂ ಕಡಿಮೆ ತಿರ್ಗಿಸಕ್ಕೂ ವ್ಯತ್ಯಾಸ ಇದೆಯಲ್ಲ, ಅದೇ ತರ ಇದು. ಇದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಹೊಸ ಮೆಕ್ಯಾನಿಸಮ್ ಅನ್ನು ನಾವು ಇದರಲ್ಲಿ ಅಳವಡಿಸಿದ್ವಿ. ನ್ಯಾವಿಗೇಷನ್ ಅಂಡ್ ಗೈಡೆನ್ಸ್ ಆಲ್ಗರಿದಮ್, ಆ ಹೊಸ ಒಂದು ಆಲ್ಗರಿದಮ್ ಬರ್ತಿದ್ವಿ. ಯಾಕೆಂದ್ರೆ ಕೊನೆಯ 20 ನಿಮಿಷ ಇದೆಯಲ್ಲ, ಇದು ಸಂಪೂರ್ಣವಾಗಿ ಆಟೋನಮಸ್ ಲ್ಯಾಂಡಿಂಗ್ ಸೀಕ್ವೆನ್ಸ್. ಆ 20 ನಿಮಿಷ ನಾವು ಯಾವ ಕಮಾಂಡ್ ಅನ್ನು ರಿಯಲ್ ಟೈಮ್ ಅಲ್ಲಿ ಕೊಡ್ಲಿಲ್ಲ. ಹಾಗಾಗಿ ಆ ಪ್ರತಿ ಸೆನ್ಸಾರ್ ಗಳನ್ನು ಅದು ಫೀಡ್ಬ್ಯಾಕ್ ತಗೊಂಡು ನ್ಯಾವಿಗೇಷನ್ ಮತ್ತೆ ಗೈಡೆನ್ಸ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಅದು ಡಿಸೈಡ್ ಮಾಡಬೇಕು. ಪ್ರತಿ ಕ್ಷಣ ಅದು ಡಿಸಿಷನ್ ತಗೋಬೇಕಲ್ಲ. ಆ ಆಲ್ಗರಿದಮ್ ಇಸ್ ಅ ನ್ಯೂ ಆಲ್ಗರಿದಮ್, ಅದು ಒಂದು ನ್ಯೂ ಟೆಕ್ನಾಲಜಿ ನಮಗೆ. ಅದು ಮತ್ತೆ ಹಜಾರ್ಡ್ ಡಿಟೆಕ್ಷನ್ ಕ್ಯಾಮ್ರಾ ನಿಮ್ಗೆ ಹೇಳಿದೆ. ಲ್ಯಾಂಡಿಂಗ್ ಲೆಗ್ ಅನ್ನು ಒಂದು ಮೆಕ್ಯಾನಿಸಮ್ ಅನ್ನೇ, ಇದರಲ್ಲಿ ಚಂದ್ರಯಾನ 2ಗಿಂತ ಇದರಲ್ಲಿ ಸ್ವಲ್ಪ ಬಲವನ್ನ ಪಡಿಸಿದ್ವಿ. ಯಾಕೆಂದ್ರೆ ಅದು ಒಂದು ಇಳಿಜಾರಲ್ಲಿ ಇಳಿದ್ರೆ ಅದು ನಿಮ್ಗೆ ಮುಗಿಸ್ಕೋಬಾರ್ದು. ಹಾಗಾಗಿ ಆ ಕಾಲಿನ ಶಕ್ತಿಯನ್ನು ಕೂಡ ನಾವು ಜಾಸ್ತಿ ಮಾಡಿದ್ವಿ. ಆಲ್ಟಿಮೀಟರ್ ಅಲ್ಲಿ ಕಾಪಾಂಡ್ ಆಲ್ಟಿಮೀಟರ್ ಇದೆ, ಲೇಸರ್ ಆಲ್ಟಿಮೀಟರ್ ಇದೆ. ಲೇಸರ್ ಫೈರ್ ಅಂದ್ರೆ ಲೇಸರ್ ಇದನ್ನ ಚಂದ್ರ ನೆಲವನ್ನು ತಲುಪಿ ಅದು ವಾಪಸ್ ಬರುವಾಗ ತಗೊಳ್ಳುವಂತಹ ಒಂದು ಏನು ಡಿಲೇಯಿಂದ ನಾವು ಪ್ರತಿ ಕ್ಷಣನು ಅದರ ಹೈಟ್ ಅನ್ನ ಮೆಜರ್ ಮಾಡ್ತೀವಿ. ಅದೇ ರೀತಿ ಕಾಮನ್ ಫ್ರೀಕ್ವೆನ್ಸಿ ಮೂಲಕನೂ ಮಾಡ್ತೀವಿ. ಹಾಗಾಗಿ 2 ಆಲ್ಟಿಮೀಟರ್ ಗಳಿದೆ. ಡಾಪ್ಲರ್ ವೆಲಾಸಿಟಿ ಮೀಟರ್ ಇದೆ. ಇದು ಹೊಸದಾಗಿ ಚಂದ್ರಯಾನ 2ರಲ್ಲೂ ಇರಲಿಲ್ಲ, ಚಂದ್ರಯಾನ 3ರಲ್ಲಿ ಹೊಸದಾಗಿ ಹಾಕಿದಂತ ಒಂದು ಡಾಪ್ಲರ್ ವೆಲಾಸಿಟಿ ಮೀಟರ್. ಈ ಎಲ್ಲ ತಂತ್ರಜ್ಞಾನವನ್ನು ನಾವು ಇದಕ್ಕಾಗಿ ಚಂದ್ರಯಾನಕ್ಕಾಗಿ ಮಾಡಿದಂತಹ ಟೆಕ್ನಾಲಜಿಗಳು. ಇದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ನಾನು ಹೇಳ್ತಾ ಇದ್ದಿದ್ದು. ಇದರಲ್ಲಿ ಈ ಕೊನೆಯ ಇದು ಪ್ರೊಪಲ್ಷನ್ ಮಾಡ್ಯೂಲ್ ಅಲ್ಲಿ ಇರೋದು ಶೇಪ್ ಅಂತ ಇದೆಯಲ್ಲ, ದಿಸ್ ಇಸ್ ಸ್ಪೆಕ್ಟ್ರಾ ಪೊಲಾರಿಟಿ ಹ್ಯಾಬಿಟಬಲ್ ಪ್ಲಾನೆಟ್ ಅಂತ. ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಇದು. ಇಡೀ ಸೌರಮಂಡಲದಲ್ಲಿ ಹ್ಯಾಬಿಟಬಲ್ ಪ್ಲಾನೆಟ್, ಜೀವಿ ಇರುವಂತಹ ಒಂದು ಪ್ಲಾನೆಟ್ ಅಂದ್ರೆ ಭೂಮಿ.
ಅದ್ ಬಿಟ್ರೆ ಇನ್ನೆಲ್ಲಿ ಯಾವ್ದು ಇಲ್ಲ ಅಂತ ಈಗ ನಮ್ಗೆ ಗೊತ್ತು. ಹಾಗಾಗಿ ಭೂಮಿಯನ್ನ ನಾವು ಯಾವ ರೀತಿ ಮೆಷರ್ ಮಾಡ್ಬೇಕು, ಭೂಮಿಯನ್ನ ಇದ್ಕೊಂಡು ಮಾಡ್ಬೇಕಾಗಲ್ಲ. ಹಾಗಾಗಿ ಚಂದ್ರಲೋಕಕ್ಕೆ ಹೋದಾಗ ಅಲ್ಲಿಂದ ಭೂಮಿಯನ್ನ ಮೆಷರ್ ಅಬ್ಸರ್ವ್ ಮಾಡಿ ಹ್ಯಾಬಿಟಬಲ್ ಪ್ಲಾನೆಟ್ ಗೆ ಬೇಕಾದಂತಹ ಕೆಲವು ಪ್ಯಾರಾಮೀಟರ್ಸ್ ಗಳನ್ನ ಇದರಲ್ಲಿ ನಾವು ಮೆಷರ್ ಮಾಡ್ಕೊಂಡು ಅದನ್ನು ಮಾಡ್ಯೂಲ್ ಮಾಡ್ಕೊಂಡು ನಂತರ ಬೇರೆ ಬೇರೆ ಸೌರಮಂಡಲದಲ್ಲಿ ಬೇರೆ ಯಾವ್ದಾದ್ರು ಹ್ಯಾಬಿಟಬಲ್ ಪ್ಲಾನೆಟ್ಸ್ ಇದೆಯಾ ಯೂನಿವರ್ಸ್ ಅಲ್ಲಿ ಅಂತ ನೋಡ್ಲಿಕ್ಕಾಗಿ ಮಾಡ್ಲಿಕ್ಕೆ ಇದ್ದಂತಹ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಇದು. ಇದು ಒಳ್ಳೆಯ ಒಳ್ಳೆಯ ಇದು ಇದು ಡೇಟಾವನ್ನ ಕಲೆಕ್ಟ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈಗೆರಡು ರೋವರ್ ಅಲ್ಲಿ ಇರುವಂತಹದ್ದು ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ಡೌನ್ ಸ್ಪೆಕ್ಟ್ರೋಮೀಟರ್. ಲೇಸರ್ ಅನ್ನ ನಾವು ಕೆಲವು ನ್ಯಾನೋ ಸೆಕೆಂಡ್ ಗಳ ಲೇಸರ್ ಅನ್ನ ನಾವು ಇಂಡ್ಯೂಸ್ ಮಾಡಿದಾಗ ಅದರಲ್ಲಿ ಒಂದು ಪ್ಲಾಸ್ಮಾ ಕ್ರಿಯೇಟ್ ಆಗುತ್ತೆ. ಆ ಪ್ಲಾಸ್ಮಾ ಕ್ರಿಯೇಟ್ ಆಗೋದ್ರಲ್ಲಿ ಆ ಸ್ಪೆಕ್ಟ್ರಲ್ ಬ್ರೇಕ್ ಡೌನ್ ಮಾಡ್ತೀವಿ. ಆ ಇಲ್ಲಿ ಪ್ರತಿಯೊಂದು ಸ್ಪೆಕ್ಟ್ರಮ್ ಅಲ್ಲಿ ಯಾವ್ಯಾವ ಕೆಮಿಕಲ್ ಕಾಂಪೋಸಿಷನ್ ಸಿಗತ್ತೆ ಅನ್ನೋ ಒಂದು ಅಂಶವನ್ನ ಇಲ್ಲಿ ಹೇಳುತ್ತೆ. ಇದು APXS ಅನ್ನೋದು ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್. ಅದು ಬಂದು ಬ್ರೇಕ್ ಡೌನ್ ಸ್ಪೆಕ್ಟ್ರೋಮೀಟರ್ ಲೇಸರ್ ತಂತ್ರಜ್ಞಾನ, ಇದು ಎಕ್ಸ್ರೇ ತಂತ್ರಜ್ಞಾನ, ಎರಡು ಕೂಡ ಕೆಮಿಕಲ್ ಕಾಂಪೋಸಿಷನ್ ಅನ್ನು ಕೊಡುತ್ತೆ. ಈ ಎರಡು ಸಾಕಷ್ಟು ಒಳ್ಳೆಯ ಅದೇ ಹೇಗೆ ಮೆಗ್ನೀಸಿಯಂ ಎಷ್ಟು ಅಬಂಡೆನ್ಸ್ ಆಗಿದೆ, ಸಲ್ಫರ್ ಇದೆ, ಕ್ಯಾಲ್ಸಿಯಂ ಇದೆ, ಆಕ್ಸಿಜನ್ ಕೂಡ ಅದರಲ್ಲಿ ಇದೆ ಅನ್ನೋ ಒಂದು ಅಂಶವನ್ನ ಕೊಟ್ಟಂತಹ ಇನ್ಸ್ಟ್ರೂಮೆಂಟ್ ಗಳಿದ್ದು ಇವೆರಡು ರೋವರ್ ನಲ್ಲಿದೆ. ಅದು ಎಲ್ಲಿ ಮೂವ್ ಆಗುತ್ತೆ, ಮೂವ್ ಆಗಿ ಅಲ್ಲಿ ನಿಂತಾಗ ಈ ಮೆಷರ್ಮೆಂಟ್ ಅನ್ನ ಮಾಡ್ತಾ ಹೋಗಿ. ಇದು ಮೂರು ಬಂದು ಮೊದಲ ಮೇಲ್ ಮೂರು ಇರೋದು ವಿಕ್ರಮ್ ಅಲ್ಲಿ ಇರೋದು, ಈ ಮಧ್ಯದ ಚಾಸ್ಟೆ ಅನ್ನೋದು ಥರ್ಮಲ್ ಫಿಸಿಕಲ್ ಎಕ್ಸ್ಪೆರಿಮೆಂಟ್ ಅಂದ್ರೆ ನಾರ್ಮಲ್ ಥರ್ಮೋಮೀಟರ್ ತರಲ್ಲಿ ಆ ಥರ್ಮೋಮೀಟರ್ ನ ಏನ್ ಮಾಡಿದೀವಿ, ಚಂದ್ರನ ನೆಲವನ್ನ ಕೊಡ್ಕೊಂಡು ಅದು ಸುಮಾರು 12 ಸೆಂಟಿಮೀಟರ್ ಕೆಳಗಡೆ ಹೋಗುತ್ತೆ. 12 ಸೆಂಟಿಮೀಟರ್ ಎತ್ತರದಲ್ಲಿ ಸುಮಾರು 10 ಸೆನ್ಸರ್ಗಳನ್ನ ಇಟ್ಟಿದ್ದೀವಿ ಬೇರೆ 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 ಜಾಗದಲ್ಲಿ. ಆ ಏಕಕಾಲದಲ್ಲಿ ಚಂದ್ರನ ಮೇಲೆ ಎಷ್ಟು ಟೆಂಪರೇಚರ್ ಇದೆ, ಅದೇ ಕಾಲದಲ್ಲಿ 12 ಸೆಂಟಿಮೀಟರ್ ಕೆಳಗೆ ಅದರ ಟೆಂಪರೇಚರ್ ಎಷ್ಟಿದೆ, ಬಹಳ ಅದ್ಭುತವಾದ ಒಂದು ಇದನ್ನ ಕೊಟ್ಟಿದೆ ಅದು. ಚಂದ್ರನ ಮೇಲೆ ಸುಮಾರು 50-60 ಡಿಗ್ರಿ ಅದು ಮೆಜರ್ ಮಾಡ್ತಾ ಇದ್ರೆ ಅದೇ ಟೈಮ್ ಅಲ್ಲಿ ಸುಮಾರು 12 ಸೆಂಟಿಮೀಟರ್ ಕೆಳಗಡೆ -10 ಡಿಗ್ರಿ ಅದು ಮೆಜರ್ ಮಾಡ್ತಾ ಇತ್ತು. ಅಂದ್ರೆ ಟೆಂಪರೇಚರ್ ಅದು ಭೂಮಿಯ ಅದು ನೆಲದಲ್ಲಿ ಅದು ಏನು ಪೆನೆಟ್ರೇಟ್ ಆಗ್ಲಿಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಆ ನೆಲ ಯಾವ್ದ್ರಿಂದ ಆಗಿದೆ ಅನ್ನೋ ಒಂದು ಅದು ಒಂದು ಇದನ್ನ ಹೇಳ್ತಾ ಇದೀನಿ. ಇನ್ನು ಇನ್ನೊಂದು ಕಡೆ +10 ಡಿಗ್ರಿ ಇದರಲ್ಲಿದ್ರೆ ಮೇಲ್ಗಡೆ ಇದ್ರೆ -60 ಡಿಗ್ರಿ ಅದು ಕೆಳಗಡೆ ಇದ್ದಂತಹ ಒಂದು ಡೇಟಾವನ್ನು ಇದೆ. ಹಾಗೆ ಇಡೀ ಚಂದ್ರನ ಮೇಲ್ಮೈ ಥರ್ಮಲ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕಂಡುಹಿಡಿಯುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅದು. ಇಲ್ಸ ಅಂದ್ರೆ ಈಗ ನೀವು ಭೂಕಂಪ ಆದಾಗ ಭೂಕಂಪನದ ತೀವ್ರತೆ ಎಷ್ಟು ಅಂತ ಹೇಳ್ತೀರಾ ಅಲ್ವಾ, ಯಾವ ರಿಕ್ಟರ್ ಸ್ಕೇಲ್ ಅಲ್ಲಿ ಇದೆ, 6.2 ರಿಕ್ಟರ್ ಸ್ಕೇಲ್, 3.5 ರಿಕ್ಟರ್ ಸ್ಕೇಲ್ ಅಲ್ಲ ಎಷ್ಟು ಭೂಕಂಪ ಆಯ್ತು. ಹಾಗೇನೆ ಚಂದ್ರನ ಕಂಪನದ ಬಗ್ಗೆ ತಿಳಿಯಕ್ಕೆ ಇದ್ದಂತಹ ಒಂದು ಸಿಸ್ಮೋಮೀಟರ್ ಇದು. ಚಂದ್ರ ಏನಾದ್ರು ಕಂಪಿಸತ್ತಾ, ಅದು ಕಂಪನ ಅದರ ಕೋರಿಂದ ಬರ್ತಾ ಇದೆಯಾ ಅಥವಾ ಮೇಲ್ಮನೆಯಲ್ಲಿ ಕಂಪನ ಆಗುತ್ತಾ, ಅದು ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ ನಾವು ರೋವರ್ ಮೂವ್ ಆದಾಗ್ಲೂ ಕೂಡ ಅದನ್ನ ಮೆಜರ್ ಆ ರೋವರ್ ಮೂವ್ಮೆಂಟ್ ಅನ್ನು ಕೂಡ ಅದು ಮೆಜರ್ ಮಾಡ್ತಾ ಇತ್ತು. ನಾವು ಥ್ರಸ್ಟರ್ ಫೈರ್ ಆದಾಗ ಅದರ ಒಂದು ವೈಬ್ರೇಷನ್ ಕೂಡ ಅದು ಮೆಜರ್ ಮಾಡ್ತಾ ಇತ್ತು. ಆ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಇದು ವಿಲ್ಸ ಅಂತ ಹೇಳಿ ಅದ ಸಿಸ್ಮೋಮೀಟರ್. ಇದನ್ನ ನಾನು ಆಗ್ಲೇ ಹೇಳಿದೆ ಪ್ರೋಬ್. ಈ ಪ್ರೋಬ್ ಒಂದು ಸುಮಾರು 1 ಮೀಟರ್ ದೂರಕ್ಕೆ ಹಿಂಗ್ ಕೈ ಚಾಚಿ ನಿಂತ್ಕೊಳ್ಳುತ್ತೆ ಡಿಪ್ಲಾಯ್ ಆಗಿ. ಅಲ್ಲಿ ಐನೋಸ್ಫಿಯರ್ ಡೆನ್ಸಿಟಿ ಆಫ್ ಪ್ಲಾಸ್ಮಾ ಡೆನ್ಸಿಟಿ ಅನ್ನ ಮೆಜರ್ ಮಾಡುವಂತಹ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್. ಈ ಎಲ್ಲ 6 ಇನ್ಸ್ಟ್ರೂಮೆಂಟ್ ಗಳು ಕೊಟ್ಟಂತಹ ಒಂದು ಸ್ಟಾಟಿಸ್ಟಿಕಲ್ ಇದು ಎಷ್ಟೆಷ್ಟು ಬಾರಿ ನಾವು ಇದನ್ನ ಸೈಂಟಿಫಿಕ್ ಡೇಟಾವನ್ನು ಮೆಜರ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವಿ ನಮ್ಮ ಆರ್ಕೈವ್ಸ್ ಈಗ ಆರ್ಕೈವ್ಸ್ ಅಲ್ಲಿ ಇದೆ ಅನ್ನೋ ಒಂದು ಚಿತ್ರಣ. ಇದು ಸುಮಾರು 6 ತಿಂಗಳ ಕಾಲ ಆ ಡಿಸೈನರ್ ಗಳು ಆ ವಿಜ್ಞಾನಿಗಳು ಅದನ್ನ ಸ್ಟಡಿ ಮಾಡಿ ಆ ಇನ್ಸ್ಟ್ರೂಮೆಂಟ್ ಅನ್ನ ಕ್ಯಾಲಿಬ್ರೇಟ್ ಮಾಡಿ ಆಮೇಲೆ ನಮ್ಗೆ ನಿಜವಾದ ಅಂದ್ರೆ ಇಡೀ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಇನ್ನು ಮುಂದೆ ಹೊರತರಲಿದ್ದಾರೆ.